ಮಿಸ್ ಮಾಡ್ಕೊಳ್ಳೆ ನನ್ನ ತಂದೆ ತಾಯಿನ ಅಲ್ವಾ, ಇನ್ಯಾರು ಮಿಸ್ ಮಾಡ್ಕೊತೀನಿ ನಾನು. ಅದು ಈಗ ಸದ್ಯಕ್ಕೆ ನನ್ನ ಹೆಂಡತಿ ಮಕ್ಕಳು ಕೂಡ ಅವರು ಬೇರೆ ಕಡೆ ಇದ್ದಾರೆ, ಅವರು ಈ ಗಲಾಟೆಲ್ಲಿ ಅಲ್ಲಿ ಬೇಡ, ಅವ್ರು ಬೇರೆ ಕಡೆ ಇರಲಿ ಅಂತಲೇ ಬಿಟ್ಟಿದ್ದೀನಿ ನಾನು. ಯಾಕಂದ್ರೆ ನೆನ್ನೆ ನಮ್ಮ ಮಂದಿ ಹೆಂಡತಿ, ನನ್ನ ಮಗಳದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ವ, ಸೊ ಅವರೆಲ್ಲ ಗೋವಾದಲ್ಲಿದ್ದಾರೆ, ಈಗ ಹೋಗಿ ಅವ್ರನ್ನ ಜಾಯ್ನ್ ಆಗ್ತೀನಿ ನಾನು ಇಷ್ಟಲ್ಲಿ. ಅದೇ ನೀವೇನು ಕೇಳಲ್ವ, ಬರೀ ಮೆಸೇಜಲ್ಲಿ ಸಾವಿರ ಪ್ರಶ್ನೆ ಕೇಳ್ತೀರಾ, ಕೇಳ್ರಿ ಇಲ್ಲಿ ಬಾಯಿ ತೆಗೆದು ಕೇಳಿ, ಇಲ್ಲಿದ್ದೀನಿ. ಏನ್ರಿ ಶಶಿಧರ್ ಸಪ್ರೇಟ್, ಇದೇ ಪ್ರಾಬ್ಲಮ್ಮು, ಎಲ್ಲಾರ್ಗು ಲವ್ ಸ್ಟೋರಿ ಬೇಕು. ಎಲ್ಲಾರು ಬ್ಯಾಡೆ ಸರ್. ರವಿ ಸರ್ ಹಠ ಬಿಡೋದಿಲ್ವಾ ಅಂತ ನಾವ್ ಅನ್ಕೊಂಡಿದ್ದೆ, ಸಿನಿಮಾ ಮಾಡೇ ಮಾಡೇ ಮಾಡ್ತೀವಿ, ಜನನ ಮೆಚ್ಚೆ ಮೆಚ್ತೀವಿ ಅನ್ನೋ ಹಠ ಬಿಡೋದಿಲ್ವಾ ಅಂತ ಹಠವಾದಿ ಟೈಟ್ಲು ನಿಮ್ಮ ರಿಯಲ್ ಲೈಫ್ ಜೊತೆಗೆ ಬಂದಿದೆ. ಹಠ ಬಿಟ್ರೆ ನೀನೇ ಓದಿದ್ದೆ ನನ್ನ ಯಾಕೆ ಬಿಟ್ರಿ ಸರ್ ಅಂತಲ್ವಾ, ಮತ್ತೆ ನಾನ್ ಹೆಂಗ್ ಬಿಡ್ಲಿ, ಹಠ ಹಠ ಬಿಡೋದಕ್ಕೆ ಏನಿದೆ, ಯಾಕೆ ಬಿಡ್ಬೇಕು. ಎಲ್ಲ ಎರಡು ಸರಿ ಎರಡು ಇದು ತುಂಬಾ ಸರಿ ಪದೇ ಪದೇ ಹೇಳ್ತಾನೆ ಇದ್ದೀನಿ ನಾನು. ಏನ್ ಸೋಲ್ ಅಂದ್ರೆ ಏನು, ಹೆಂಗೆ ದುಡ್ಡಿನ ದುಡ್ಡಿನ ಲೆಕ್ಕದಲ್ಲಿ ಸೋಲ್ ಹೇಳೋದು ಅಲ್ವಾ. ನೀನ್ ದುಡ್ಡಿನ ನೋಡಿ ಬದುಕವ್ರು, ನಾನು ದುಡ್ಡಿಗೋಸ್ಕರ ಬದುಕ್ತವ್ನ ಅಲ್ಲವೇ ಅಲ್ಲ. ಸೋಲ್ ಕೊಡೋಷ್ಟು ಅನುಭವ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸೊ ನನಗೆ ಅದು ಆ ಸೋಲ್ಗಳೇ ನನಗೆ ಅನುಭವ ಕೊಟ್ಟಿರೋದು. ಮತ್ತೆ ಮತ್ತೆ ಒಂದು ಸಿನಿಮಾ ಆದ್ರೆ ಒಂದು ಏಕಾಂಗಿ ಅನ್ನೋದು ನಿಮ್ ಪ್ರಕಾರ ಸೋಲ್ ಆದ್ರೆ, ನೆಕ್ಸ್ಟ್ ಮಲ್ಲ ಬಂದಿರೋದು ಏಕಾಂಗಿಂದನೇ ಮಲ್ಲ ಬಂದಿರೋದು ದಾಖಲೆ ಮಾಡಿರೋದು. ಜನಕ್ಕೆ ಸಿನಿಮಾ ಇಷ್ಟ ಆಗಿಲ್ಲ, ಏನು ಎರಡು ಗಂಟೆ ಸಿನಿಮಾ ಟೈಲರ್ ಆಚೆ ಬರ್ತೀವಿ, ಏ ಸಿನಿಮಾ ಇಷ್ಟ ಆಗಿದ್ದಪ್ಪ ಅನ್ನೋದೊಂದು, ಅದೊಂದು ಅಂದ್ರೆ ಬೆರಿಗೆ ಸೋಲು ಅಂದ್ರೆ ಅದು ಕೂಡ ಆಗುತ್ತೆ, ಜನಕ್ಕೆ ಇಷ್ಟ ಆಗದೆ ಇರೋದು ಅನ್ನೋದೊಂದು. ಜನಕ್ಕೆ ಅರ್ಥ ಆಗ್ತಿರೋದು ಕೂಡ ಒಂದಿದೆ ನನ್ನ ಸಿನಿಮಾಗಳು ಅಲ್ಲ, ಇಷ್ಟ ಆಗ್ತಿರೋದು ತುಂಬಾ ಕಡಿಮೆ, ಅರ್ಥ ಆಗ್ತಿರೋದು. ಅರ್ಥ ಮಾಡ್ಕೋಬೇಕಾದ್ರೆ ನೀವು ಸ್ವಲ್ಪ ಮನಸ್ಸು ಕೊಡ್ಲೇಬೇಕಲ್ವಾ, ಬರೀ ಒಂದೇ ತರ ದೋಸೆ ತಿಂತಿದ್ರೆ ಹೆಂಗ್ರಿ, ನೀವು ಸ್ವಲ್ಪ ಬೇರೆ ರುಚಿನ ನೋಡಿ ಅಲ್ವಾ. ಯು ಶುಡ್ ಆಲ್ಸೋ ಚೇಂಜ್, ಪೀಪಲ್ ಆಲ್ಸೋ ಶುಡ್ ಸ್ಟಾರ್ಟ್ ಚೇಂಜಿಂಗ್ ಟು ವಾಚ್ ಫಿಲಿಮ್ಸ್. ಪ್ರಯತ್ನಗಳು ಮಾಡ್ತಾರೆ ಅಲ್ವಾ, ಪ್ರಯತ್ನಕ್ಕೆ ಯಾವಾಗ ಬೆಲೆ ಬರುತ್ತೆ ಅಂದ್ರೆ ಅದಕ್ಕೊಂದು ಚಿಕ್ಕ ಗೌರವ ಕೊಡ್ಬೇಕು ನೀವು. ಅದಕ್ಕೆ ಸ್ವಲ್ಪ ಬಿಟ್ಕೊಟ್ಟು ನೋಡ್ಬೇಕು ಸಿನಿಮಾ. ರೆಗ್ಯುಲರ್ ಜೋನರ್ ಸಿನಿಮಾ ಓದ್ ಓದ್ ತಕ್ಷಣ ಒಂದು ಟೈಟ್ಲ್ ಕಾರ್ಡ್ ಸ್ಟಾರ್ಟ್ ಆಗುತ್ತೆ, ಟೈಟ್ಲ್ ಕಾರ್ಡ್ ತಕ್ಷಣ ಇರೋ ಒಂದು 100 ಜನ ನೋಡ್ದಾಕ್ತಾನೆ, ಆಮೇಲೆ ಒಂದು ಹಾಡು ಬರುತ್ತೆ, ಒಂದು 4 ಹಾಡು ಈ ತರ ಬರುತ್ತೆ, ಇಲ್ಲೊಂದು ಅಳ್ತಾರೆ, ಇಲ್ಲೊಂದು ನಗ್ತಾರೆ, ಕ್ಲೈಮ್ಯಾಕ್ಸ್ ಇನ್ನೊಂದು 10 ಜನ ಸೇರಿಸ್ಬಿಡ್ತೀರಿ. ಇದೇ ಸಿನಿಮಾ ನೋಡೋ ಅಭ್ಯಾಸ ಆಗೋಯ್ತು ನಿಮ್ಗಳಿಗೆ, ಬದಲಾಗ್ಬೇಕಲ್ಲ ನೀವು ಕೂಡ.